ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಭಯ ಎಂಬ ಕಥೆಯನ್ನು ಕೇಳೋಣ. ಒಂದು ಸಣ್ಣ ಇಲಿ ಹೆದರಿಕೆಯಿಂದ ನಡುಗುತ್ತಾ ಒಬ್ಬ ಸನ್ಯಾಸಿಯ ಬಳಿಗೆ ಬಂತು. ಆ ಸನ್ಯಾಸಿಗೆ ವಿಶಿಷ್ಟವಾದಂತಹ ಶಕ್ತಿಗಳು, ಮಂತ್ರಬಲಗಳು ಅವನಿಗೆ ಇತ್ತು. ಆ ಇಲಿ ಕೇಳಿತು, ಸ್ವಾಮಿ, ದಯವಿಟ್ಟು ನೀವು ನನಗೆ ಸಹಾಯ ಮಾಡಿ. ಈ ಬೆಕ್ಕುಗಳಿಂದ ಸದಾ ನಾನು ಹೆದರಿ ಸಾಯ್ತಾ ಇರಬೇಕು. ಆದ್ದರಿಂದ ನಿಮ್ಮ ಮಂತ್ರಶಕ್ತಿಯಿಂದ ಇಲಿಯಾಗಿರುವ ನನ್ನನ್ನು ಬೆಕ್ಕಾಗಿ ಬದಲಾಯಿಸ್ಬಿಡಿ ಅಂತ ಕೇಳಿಕೊಳ್ತು ಈ ಇಲಿ. ಸನ್ಯಾಸಿ ತನ್ನ ಕಣ್ಣನ್ನು ಮುಚ್ಚಿಕೊಂಡು ಮತ್ತೆ ಕಣ್ಣನ್ನು ಬಿಟ್ಟ. ಆಗ ಆ ಜಾಗದಲ್ಲಿ ಇಲಿಗೆ ಬದಲಾಗಿ ಒಂದು ಬೆಕ್ಕು ಇತ್ತು. ಮತ್ತೆ ಎರಡು ದಿನ ಕಳೀತು. ಬೆಕ್ಕು ಸಂತೋಷವಾಗಿರಲೇ ಇಲ್ಲ. ಈಗ ಅದಕ್ಕೆ ಬೇರೆಯ ಇವ ಭಯ ಅನ್ನತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ಮನೆಗೆ ಅದು ಎಲ್ಲರ ಓಡಾಡ್ತಾ ಇರಬೇಕಾದ್ರೆ ನಾಯಿ ಅದನ್ನು ಅಟ್ಟಿಸ್ಕೊಂಡು ಬರ್ತಾ ಇತ್ತು. ಮತ್ತೆ ಅದು ಋಷಿಯ ಆಶ್ರಮಕ್ಕೆ ಮತ್ತೊಮ್ಮೆ ಬಂದು ಹೇಳಿತು, ಈಗ ನನ್ನನ್ನು ನೋಡಿ ಬೇರೆ ಇಲಿಗಳು ಹೆದರ್ಕೋಬೇಕು, ಆದರೆ ಈ ನಾಯಿಗಳು ನನ್ನನ್ನು ಅಟ್ಟಿಸ್ಕೊಂಡು ಬರಲಾಗಿ ಮತ್ತೆ ನಾನು ಅದಕ್ಕೆ ಹೆದರಿ ಸಾಯೋ ಥರ ಆಗಿಬಿಟ್ಟಿದೆ. ಆದ್ದರಿಂದ ಈಗ ನೀವು ನನ್ನನ್ನು ಒಂದು ನಾಯಿಯಾಗಿ ಬೆಳೆಸ್ಬಿಡಿ ಅಂತ ಕೇಳಿಕೊಂಡು. ಆಗ ಸನ್ಯಾಸಿ ಆ ಬೆಕ್ಕನ್ನು ನಾಯಿಯಾಗಿ ಬದಲಾಯಿಸಿದಾಗ ಅದು ಅತೀವ ಸಂತೋಷದಿಂದ ಅಲ್ಲಿಂದ ಜಾಗ ಖಾಲಿ ಮಾಡಿತು. ಮತ್ತೆ ಅದು ಆಶ್ರಮಕ್ಕೆ ಬಂತು. ಏನು ಭಯ ಅದಕ್ಕೆ ಅಂದರೆ ಹುಲಿಯನ್ನು ನೋಡಿತು, ಭಯ ಆಯಿತು. ಆಗ ಸನ್ಯಾಸಿ ಹತ್ರ ಬಂದು ಹೇಳ್ತು, ನನ್ನನ್ನು ಒಂದು ಹುಲಿಯಾಗಿ ನೀನು ಬದಲಾಯಿಸ್ಬಿಡು, ನಾನು ಕಾಡಿನೊಳಗೆ ನನ್ನ ಪಾಡಿಗೆ ನಾನು ವಾಸ ಮಾಡ್ಕೋತೀನಿ ಅಂತ ಕೇಳಿತು. ಒಂದು ದಿನ ಬೇಟೆಗಾರ ಬಂದ ಆ ಕಾಡಿಗೆ. ಮತ್ತೆ ಈ ಹುಲಿ ಓಡಿ ಆ ಸನ್ಯಾಸಿ ಬಳಿಗೆ ಬಂತು. ನನಗೆ ಈ ಬೇಟೆಗಾರ ನನ್ನ ನೋಡಿದ್ರೆ ನಡುಕ ಉಂಟಾಗ್ತಾ ಇದೆ, ಏನೋ ದಿಗಿಲಾಗುತ್ತೆ ನನಗೆ, ಆದ್ದರಿಂದ ನನ್ನನ್ನೇ ಒಬ್ಬ ಬೇಟೆಗಾರನನ್ನಾಗಿ ಬದಲಾಯಿಸಿಬಿಡು ಅಂತ ಕೇಳಿದ. ಆಮೇಲೆ ಕೆಲವು ದಿವಸ ಆದಮೇಲೆ ಆ ಬೇಟೆಗಾರ ಬಂದ ಆಶ್ರಮಕ್ಕೆ ಮತ್ತು ಈ ಋಷಿಯ ಕಾಲಿಗೆ ಬಿದ್ದು ಹೇಳಿದ, ಹೇ ಸನ್ಯಾಸಿ, ನನಗೆ ಈಗ ಬೇರೊಬ್ಬ ಮನುಷ್ಯನಿಂದ ಭಯ ಬರ್ತಾ ಇದೆ, ಆದ್ದರಿಂದ ನನ್ನನ್ನು ಬದಲಾಯಿಸ್ಬಿಡಿ ಮತ್ತೆ ಅಂತ ಹೇಳಿತು. ಈಗ ಸನ್ಯಾಸಿ ನಕ್ಬಿಟ್ಟು ಹೇಳಿದ, ನಿನ್ನನ್ನು ನೀನು ಕೇಳ್ತಿ ಅಂತ ಕೇಳಿದ ಹಾಗೆಲ್ಲ ನಾನು ಬದಲಾಯಿಸಿದ್ರೂ ಕೂಡ ನಿನಗೆ ಈ ಭಯ ಅನ್ನುವ ಒಂದು ಅಂಟು ರೋಗ ನಿನ್ನನ್ನು ಬಿಡಲೇ ಇಲ್ಲ. ಸದಾ ನಿನ್ನನ್ನು ಆ ಭಯ ಕಾಡ್ತಾನೆ ಇದೆ, ಬಾಧಿಸ್ತಾನೆ ಇದೆ. ಆದ್ದರಿಂದ ನೀನೇನಾಗಬೇಕು, ನಿನ್ನ ಮೊದಲು ಏನಾಗಿದೆಯೋ ಅದೇ ಆಗೋಗು ಅಂತ ಮೊದಲು ಬೇಟೆಗಾರನಾದಂತಹ ಆಗಿ ಬಂದಂತಹವನನ್ನು ಮತ್ತೆ ಇಲಿಯನ್ನಾಗಿಯೇ ಬದಲಾಯಿಸಿಬಿಟ್ಟ. ಬದಲಾವಣೆಯೇ ಬದುಕು ಯಾವುದರಲ್ಲಿ ಅಂದರೆ ಜೀವನದಲ್ಲಿ. ಆದರೆ ತಾನು ತಾನಾಗಿರಬೇಕೇ ವಿನಃ ಬೇರೆಯವರು ಆದರೂ ಕೂಡ ಸಮಸ್ಯೆ ಅನ್ನತಕ್ಕಂಥದ್ದು ಪರಿಹಾರ ಆಗೋದಿಲ್ಲ ಅನ್ನತಕ್ಕಂತಹ ವಿಷಯ ನಮಗೆ ಗೊತ್ತಾಗ್ತಾ ಇದೆ. ಇಷ್ಟು ಹೊತ್ತು ನಾವು ಭಯ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾ ಪುನಃ ಭೇಟಿ ಆಗೋಣ. ನಮಸ್ಕಾರ.